ರಾಯಚೂರು ಸೆಷನ್ ನ್ಯಾಯಾಧೀಶರು ಗಣರಾಜ್ಯೋತ್ಸವದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡದೆ ಆ ಫೋಟೋ ಅಲ್ಲಿ ತೆಗೆಸಿದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ ಬೀದರ್ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಅವರ ಈ ಧೋರಣೆ ಅವರಲ್ಲಿರುವ ಜಾತ್ಯತೆ ತೋರಿಸುತ್ತದೆ ಈ ಸರ್ಕಾರ ಏನಿದೆ ಸರ್ಕಾರದಲ್ಲಿ ಕೂಡ ಈ ಜಾತ್ಯತ ಇದ್ದಂತ ಜನ ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾರೆ ಈವನ್ ಜುಡಿಶಿಯರಿದಲ್ಲಿ ಕೂಡ ನಾವು ಅನಲೈಸಿಸ್ ಮಾಡಿದಾಗ ಜಾತಿವಾದಿ ಜನ ಸೇರಿದ ಕಾಣ ಬರ್ತದೆ ಕೇಂದ್ರ ಕೇಂದ್ರ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ರಿಸರ್ವೇಷನ್ ಇರಬೇಕಾಗಿತ್ತು ಆದರೆ ರಿಸರ್ವೇಷನ್ ಕೊಡ್ತಾ ಇಲ್ಲ ಹೀಗಾಗಿ ಬಹಳಷ್ಟು ಜನ ಅಪ್ಪರ್ ಜಾತಿದು ಮೇಲ್ ವರ್ಗದ ಜಾತಿ ಜನ ಏನು ಜಡ್ಜಸ್ ನಂತರ ಕೆಳ ಹಂತದಲ್ಲಿ ಕೂಡ ಜಡ್ಜಸ್ ಇರಲಿಂದ ಈ ಜುಡಿಶಿಯರಿದಲ್ಲಿ ಜಾತಿಯತೆ ಬಂದಿದೆ ಇದಕ್ಕೆ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ ಬಹಳಷ್ಟು ಜನರಿಗೆ ನಾವು ನೋಡ್ತಾ ಇರ್ತೇವೆ ಕೆಲವು ಜನ ಏನು ಅಧಿಕಾರಕ್ಕೆ ಬಂದಿದ್ದಾರೆ ನ್ಯಾಯಾಧೀಶರಾಗಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಸ್ಟಡಿ ಮಾಡಬೇಕಾಗಿತ್ತು ಸರ್ಕಾರ ಸ್ಟಡಿ ಮಾಡೋದಿಲ್ಲ ಇತ್ತಿತ್ತಲಾಗಿ 2014ರಲ್ಲಿಂದ ಏನು ಮೋದಿಯವರು ಪ್ರಧಾನಮಂತ್ರಿಯಾದರು ಮೇಲ್ಜಾತಿ ಜನ ನಮ್ಮದೇ ಸರ್ಕಾರ ಬಂದಿದೆ ಅಂತೇಳಿ ಇಲ್ಲಿ ಭಾರತದಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಮತ್ತು ಕ್ರಿಶ್ಚಿಯನ್ರ ಮೇಲೆ ಬಹಳಷ್ಟು ದೌರ್ಜನ್ಯ ಮಾಡಿದ್ದು ನೋಡ್ತಾ ಇದ್ದೇವೆ ಉನಾದಲ್ಲಿ ಪ್ರಕರಣ ಆಯಿತು ಹತ್ರಾಸದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು ಇಂಥ ಪ್ರಕರಣ ಹಿನ್ನೆಲೆಯಲ್ಲಿ ಸರ್ಕಾರ ಮೇಲ್ಜಾತಿ ಪರವಾಗಿ ಜನ ಸರ್ಕಾರ ನಿಂತಿದ್ದು ನೋಡ್ತಾ ಇದ್ದೇವೆ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಈ ಕೆಲವು ಜನ ಏನು ಗಣರಾಜ್ಯೋತ್ಸವದ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಜನ ಅನ್ಬೋದು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ ಜಗತ್ತಿನಲ್ಲೇ ದೊಡ್ಡ ವ್ಯಕ್ತಿ ಅಂತ ಆದಂಥ ವ್ಯಕ್ತಿ ಭಾರತ ಸಂವಿಧಾನ ಕೊಟ್ಟಂಥ ವ್ಯಕ್ತಿ ಸಂವಿಧಾನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಂಥ ನ್ಯಾಯಾಲಯಗಳು ಸಂವಿಧಾನ ಹೆಸರ ಮೇಲೆ ಸ್ಥಾಪನೆಯಾದಂಥ ನ್ಯಾಯಾಲಯಗಳು ಅಲ್ಲಿದ್ದಂಥ ಜಡ್ಜಸ್ ಕೂಡ ಸಂವಿಧಾನ ಪರವಾಗಿ ಕೆಲಸ ಮಾಡಬೇಕು ಈಕ್ವಾಲಿಟಿ ಬಗ್ಗೆ ಪರವಾಗಿ ಕೆಲಸ ಮಾಡಬೇಕು ಅದು ಬಿಟ್ಟು ಒಂದು ಜಾತೀಯತ ಮನೋಭಾವವನ್ನು ತೋರಿಸ್ಕೊಂಡ್ರೆ ಇದು ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಕೇಂದ್ರದಲ್ಲಿದ್ದ ಸರ್ಕಾರ ಮತ್ತು ರಾಜ್ಯದಲ್ಲಿ ಸರ್ಕಾರ ಏನು ನೀತಿಯನ್ನು ಹೊರಡಿಸ್ತಾ ಇದೆ 2014ರಲ್ಲಿಂದ ಅದಕ್ಕೆ ಇದು ಕೂಡ ನೇರವಾಗಿ ಕಾರಣ ಆಗಿರ್ತದೆ ನಾವು ನೋಡ್ತಾ ಇದ್ದೇವೆ ಈ ಹೇಟ್ ಸ್ಪೀಚ್ದಲ್ಲಿ ಭಾಷಣ ಏನು ಮಾಡ್ತಾ ಇದ್ದಾರೆ ದ್ವೇಷ ಭಾಷಣ ದ್ವೇಷ ಭಾಷಣದಲ್ಲಿ ಡೈರೆಕ್ಟಾಗಿ ಹತ್ಯಾರು ಎತ್ತಿ ಮೈನಾರಿಟಿ ವಿರುದ್ಧ ಅಂತೇನು ಹೇಳಿದ್ರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿದ್ದಂಥ ರಾಜ್ಯ ಸರ್ಕಾರಗಳು ದೇಶದವರು ಯಾಕೆಲ್ಲ ಅವ್ರಿಗೆ ಮಂತ್ರಿ ರಾಯಚೂರಿನ ಸೆಷನ್ ನ್ಯಾಯಾಧೀಶರು ಗಣರಾಜ್ಯೋತ್ಸವದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡದೆ ಆ ಫೋಟೋ ಅಲ್ಲಿಂದ ತೆಗೆಸಿದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ ಬೀದರ್ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಅವರ ಈ ಧೋರಣೆ ಅವರಲ್ಲಿರುವ ಜಾತ್ಯತೆ ತೋರಿಸುತ್ತದೆ ಈ ಸರ್ಕಾರ ಏನಿದೆ ಸರ್ಕಾರದಲ್ಲಿ ಕೂಡ ಈ ಜಾತ್ಯತ ಇದ್ದಂಥ ಜನ ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾರೆ ಈವನ್ ಜುಡಿಶಿಯರಿದಲ್ಲಿ ಕೂಡ ನಾವು ಅನಲೈಸಿಸ್ ಮಾಡಿದಾಗ ಜಾತಿವಾದಿ ಜನ ಸೇರಿದ ಕಾಣ ಬರ್ತದೆ ಕೇಂದ್ರ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ರಿಸರ್ವೇಷನ್ ಇರಬೇಕಾಗಿತ್ತು ಆದರೆ ರಿಸರ್ವೇಷನ್ ಕೊಡ್ತಾ ಇಲ್ಲ ಹೀಗಾಗಿ ಬಹಳಷ್ಟು ಜನ ಅಪ್ಪರ್ ಜಾತಿದು ಮೇಲ್ ವರ್ಗದ ಜಾತಿ ಜನ ಏನು ಜಡ್ಜಸ್ ನಂತರ ಕೆಳ ಹಂತದಲ್ಲಿ ಕೂಡ ಜಡ್ಜಸ್ ಇರೋದ್ರಿಂದ ಈ ಜುಡಿಶಿಯರಿದಲ್ಲಿ ಜಾತಿಯತೆ ಬಂದಿದೆ ಇದಕ್ಕೆ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ ಭಾಳಷ್ಟು ಜನರಿಗೆ ನಾವು ನೋಡ್ತಾ ಇರ್ತೇವೆ ಕೆಲವು ಜನ ಏನು ಅಧಿಕಾರಕ್ಕೆ ಬಂದಿದ್ದಾರೆ ನ್ಯಾಯಾಧೀಶರಾಗಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಸ್ಟಡಿ ಮಾಡಬೇಕಾಗಿತ್ತು ಸರ್ಕಾರ ಸ್ಟಡಿ ಮಾಡೋದಿಲ್ಲ ಇತ್ತಿತ್ತಲಾಗಿ 2014ರಲ್ಲಿಂದ ಏನು ಮೋದಿಯವರು ಪ್ರಧಾನಮಂತ್ರಿಯಾದರು ಮೇಲ್ಜಾತಿ ಜನ ನಮ್ಮದೇ ಸರ್ಕಾರ ಬಂದಿದೆ ಅಂಥೇಳಿ ಇಲ್ಲಿ ಭಾರತದಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಮತ್ತು ಕ್ರಿಶ್ಚಿಯನ್ರ ಮೇಲೆ ಭಾಳಷ್ಟು ದೌರ್ಜನ್ಯ ಮಾಡಿದ್ದು ನೋಡ್ತಾ ಇದ್ದೇವೆ ಉನಾದಲ್ಲಿ ಪ್ರಕರಣ ಆಯಿತು ಹತ್ರಾಸದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು ಇಂಥ ಪ್ರಕರಣ ಹಿನ್ನೆಲೆಯಲ್ಲಿ ಸರ್ಕಾರ ಮೇಲ್ಜಾತಿ ಪರವಾಗಿ ಜನ ಸರ್ಕಾರ ನಿಂತಿದ್ದು ನೋಡ್ತಾ ಇದ್ದೇವೆ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಈ ಕೆಲವು ಜನ ಏನು ಗಣರಾಜ್ಯೋತ್ಸವದ ಬಗ್ಗೆ
ತಿಳುವಳಿಕೆ ಇಲ್ಲದಂಥ ಜನ ಅನ್ಬೋದು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ, ಜಗತ್ತಿನಲ್ಲೇ ದೊಡ್ಡ ವ್ಯಕ್ತಿ ಅಂತ ಆದಂಥ ವ್ಯಕ್ತಿ, ಭಾರತ ಸಂವಿಧಾನ ಕೊಟ್ಟಂಥ ವ್ಯಕ್ತಿ, ಸಂವಿಧಾನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಂಥ ನ್ಯಾಯಾಲಯಗಳು, ಸಂವಿಧಾನ ಹೆಸರ ಮೇಲೆ ಸ್ಥಾಪನೆಯಾದಂಥ ನ್ಯಾಯಾಲಯಗಳು, ಅಲ್ಲಿದ್ದಂಥ ಜಡ್ಜಸ್ ಕೂಡ ಸಂವಿಧಾನ ಪರವಾಗಿ ಕೆಲಸ ಮಾಡಬೇಕು, ಈಕ್ವಾಲಿಟಿ ಬಗ್ಗೆ ಪರವಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಒಂದು ಜಾತಿಯತ ಮನೋಭಾವ ಅಂತ ತೋರಿಸ್ಕೊಂಡ್ರೆ ಇದು ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೇಂದ್ರದಲ್ಲಿದ್ದ ಸರ್ಕಾರ ಮತ್ತು ರಾಜ್ಯದಲ್ಲಿದ್ದ ಸರ್ಕಾರ ಏನೋ ನೀತಿಯನ್ನು ಹೊರಡಿಸ್ತಾ ಇದೆ 2014ರಲ್ಲಿಂದ. ಅದಕ್ಕೆ ಇದು ಕೂಡ ನೇರವಾಗಿ ಕಾರಣ ಆಗಿರ್ತದೆ. ನಾವು ನೋಡ್ತಾ ಇದ್ದೆವು ಈ ಹೇಟ್ ಸ್ಪೀಚ್ದಲ್ಲಿ ಭಾಷಣ ಏನು ಮಾಡ್ತಾ ಇದ್ದಾರೆ, ದ್ವೇಷ ಭಾಷಣ. ದ್ವೇಷ ಭಾಷಣದಲ್ಲಿ ಡೈರೆಕ್ಟಾಗಿ ಹತ್ಯಾರು ಎತ್ತಿ ಮೈನಾರಿಟಿ ವಿರುದ್ಧ ಅಂತೇನು ಹೇಳಿದ್ರು. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿದ್ದಂಥ ರಾಜ್ಯ ಸರ್ಕಾರಗಳು ದೇಶದ್ರು ಯಾಕೆಲ್ಲ ಅವ್ರಿಗೆ ಬಂತ್ರಿ. ರಾಯಚೂರಿನ ಸೆಷನ್ ನ್ಯಾಯಾಧೀಶರು ಗಣರಾಜ್ಯೋತ್ಸವದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡದೆ ಆ ಫೋಟೋ ಅಲ್ಲಿಂದ ತೆಗೆಸಿದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ ಬೀದರ್ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಅವರ ಈ ಧೋರಣೆ ಅವರಲ್ಲಿರುವ ಜಾತೀಯತೆ ತೋರಿಸುತ್ತದೆ. ಈ ಸರ್ಕಾರ ಏನಿದೆ, ಸರ್ಕಾರದಲ್ಲಿ ಕೂಡ ಈ ಜಾತೀಯತ ಇದ್ದಂಥ ಜನ ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾರೆ. ಈವನ್ ಜುಡಿಷಿಯರಿದಲ್ಲಿ ಕೂಡ ನಾವು ಅನಲೈಸಿಸ್ ಮಾಡಿದಾಗ ಜಾತಿವಾದಿ ಜನ ಸೇರಿದ ಕಾಣಬರ್ತದೆ. ಕೇಂದ್ರ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ದಲ್ಲಿ ಕೂಡ ರಿಸರ್ವೇಷನ್ ಇರಬೇಕಾಗಿತ್ತು, ಆದರೆ ರಿಸರ್ವೇಷನ್ ಕೊಡ್ತಾ ಇಲ್ಲ. ಹೀಗಾಗಿ ಭಾಳಷ್ಟು ಜನ ಅಪ್ಪರ್ ಜಾತಿದು ಮೇಲ್ವರ್ಗದ ಜಾತಿ ಜನ ಏನು ಜಡ್ಜಸ್ಸು, ನಂತರ ಕೆಳಹಂತದಲ್ಲಿ ಕೂಡ ಜಡ್ಜಸ್ ಇರೋದ್ರಿಂದ ಈ ಜುಡಿಷಿಯರ್ದಲ್ಲಿ ಜಾತೀಯತೆ ಬಂದಿದೆ. ಇದಕ್ಕೆ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ. ಭಾಳಷ್ಟು ಜನರಿಗೆ ನಾವು ನೋಡ್ತಾ ಇರ್ತೀವಿ, ಕೆಲವು ಜನ ಏನು ಅಧಿಕಾರಕ್ಕೆ ಬಂದಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಸ್ಟಡಿ ಮಾಡಬೇಕಾಗಿತ್ತು. ಸರ್ಕಾರ ಸ್ಟಡಿ ಮಾಡೋದಿಲ್ಲ. ಇತ್ತಿತ್ತಲಾಗಿ 2014ರಲ್ಲಿಂದ ಏನು ಮೋದಿಯವರು ಪ್ರಧಾನಮಂತ್ರಿಯಾದರೂ ಮೇಲ್ಜಾತಿ ಜನ ನಮ್ಮದೇ ಸರ್ಕಾರ ಬಂದಿದೆ ಅಂಥೇಳಿ ಇಲ್ಲಿ ಭಾರತದಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಮತ್ತು ಕ್ರಿಶ್ಚಿಯನ್ರ ಮೇಲೆ ಭಾಳಷ್ಟು ದೌರ್ಜನ್ಯ ಮಾಡಿದ್ದು ನೋಡ್ತಾ ಇದ್ದೆವು. ಊನಾದಲ್ಲಿ ಪ್ರಕರಣ ಆಯಿತು, ಹತ್ರಾಸದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು. ಇಂಥ ಪ್ರಕರಣ ಹಿನ್ನೆಲೆಯಲ್ಲಿ ಸರ್ಕಾರ ಮೇಲ್ಜಾತಿ ಪರವಾಗಿ ಜನ ಸರ್ಕಾರ ನಿಂತಿದ್ದು ನೋಡ್ತಾ ಇದ್ದೆವು. ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ದಾಗ ಈ ಕೆಲವು ಜನ ಏನು ಗಣರಾಜ್ಯೋತ್ಸವದ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಜನ ಅನ್ಬೋದು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ, ಜಗತ್ತಿನಲ್ಲೇ ದೊಡ್ಡ ವ್ಯಕ್ತಿ ಅಂತ ಆದಂಥ ವ್ಯಕ್ತಿ, ಭಾರತ ಸಂವಿಧಾನ ಕೊಟ್ಟಂಥ ವ್ಯಕ್ತಿ, ಸಂವಿಧಾನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಂಥ ನ್ಯಾಯಾಲಯಗಳು, ಸಂವಿಧಾನ ಹೆಸರ ಮೇಲೆ ಸ್ಥಾಪನೆಯಾದಂಥ ನ್ಯಾಯಾಲಯಗಳು, ಅಲ್ಲಿದ್ದಂಥ ಜಡ್ಜಸ್ ಕೂಡ ಸಂವಿಧಾನ ಪರವಾಗಿ ಕೆಲಸ ಮಾಡಬೇಕು, ಈಕ್ವಾಲಿಟಿ ಬಗ್ಗೆ ಪರವಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಒಂದು ಜಾತೀಯತ ಮನೋಭಾವ ಅಂತ ತೋರಿಸ್ಕೊಂಡ್ರೆ ಇದು ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಕೇಂದ್ರದಲ್ಲಿದ್ದ ಸರ್ಕಾರ ಮತ್ತು ರಾಜ್ಯದಲ್ಲಿದ್ದ ಸರ್ಕಾರ ಏನೋ ನೀತಿಯನ್ನು ಹೊರಡಿಸ್ತಾ ಇದೆ 2014ರಲ್ಲಿಂದ. ಅದಕ್ಕೆ ಇದು ಕೂಡ ನೇರವಾಗಿ ಕಾರಣ ಆಗಿರ್ತದೆ. ನಾವು ನೋಡ್ತಾ ಇದ್ದೆವು ಈ ಹೇಟ್ ಸ್ಪೀಚ್ದಲ್ಲಿ ಭಾಷಣ ಏನು ಮಾಡ್ತಾ ಇದ್ದಾರೆ, ದ್ವೇಷ ಭಾಷಣ. ದ್ವೇಷ ಭಾಷಣದಲ್ಲಿ ಡೈರೆಕ್ಟಾಗಿ ಹತ್ಯಾರು ಎತ್ತಿ ಮೈನಾರಿಟಿ ವಿರುದ್ಧ ಅಂತೇನು ಹೇಳಿದ್ರು. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿದ್ದಂಥ ರಾಜ್ಯ ಸರ್ಕಾರಗಳು ದೇಶದ್ರು ಯಾಕೆಲ್ಲ ಅವ್ರಿಗೆ ಬಂತ್ರಿ. ರಾಯಚೂರಿನ ಸೆಷನ್ ನ್ಯಾಯಾಧೀಶರು ಗಣರಾಜ್ಯೋತ್ಸವದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡದೆ ಆ ಫೋಟೋ ಅಲ್ಲಿಂದ ತೆಗೆಸಿದ್ದು ಭಾರತ ಕಮ್ಯುನಿಸ್ಟ್ ಪಕ್ಷ ಬೀದರ್ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಅವರ ಈ ಧೋರಣೆ ಅವರಲ್ಲಿರುವ ಜಾತೀಯತೆ ತೋರಿಸುತ್ತದೆ. ಈ ಸರ್ಕಾರ ಏನಿದೆ, ಸರ್ಕಾರದಲ್ಲಿ ಕೂಡ ಈ ಜಾತೀಯತ ಇದ್ದಂಥ ಜನ ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾರೆ. ಈವನ್ ಜುಡಿಷಿಯರಿದಲ್ಲಿ ಕೂಡ ನಾವು ಅನಲೈಸಿಸ್ ಮಾಡಿದ್ದಾಗ ಜಾತಿವಾದಿ ಜನ ಸೇರಿದ ಕಾಣಬರ್ತದೆ. ಕೇಂದ್ರ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ದಲ್ಲಿ ಕೂಡ ರಿಸರ್ವೇಷನ್ ಇರಬೇಕಾಗಿತ್ತು, ಆದರೆ ರಿಸರ್ವೇಷನ್ ಕೊಡ್ತಾ ಇಲ್ಲ. ಹೀಗಾಗಿ ಭಾಳಷ್ಟು ಜನ ಅಪ್ಪರ್ ಜಾತಿದು ಮೇಲ್ವರ್ಗದ ಜಾತಿ ಜನ ಏನು ಜಡ್ಜಸ್ಸು, ನಂತರ ಕೆಳಹಂತದಲ್ಲಿ ಕೂಡ ಜಡ್ಜಸ್ ಇರೋದ್ರಿಂದ ಈ ಜುಡಿಷಿಯರಿದಲ್ಲಿ ಜಾತೀಯತೆ ಬಂದಿದೆ. ಇದಕ್ಕೆ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ. ಭಾಳಷ್ಟು ಜನರಿಗೆ ನಾವು ನೋಡ್ತಾ ಇರ್ತೀವಿ, ಕೆಲವು
ಜನ ಏನು ಅಧಿಕಾರಕ್ಕೆ ಬಂದಿದ್ದಾರ ನ್ಯಾಯಾಧೀಶರಾಗಿದ್ದಾರ ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಸ್ಟಡಿ ಮಾಡಬೇಕಾಗಿತ್ತು ಸರ್ಕಾರ ಸ್ಟಡಿ ಮಾಡೋದಿಲ್ಲ ಇತ್ತಿತ್ತಲಾಗಿ 2014 ರಲ್ಲಿಂದ ಏನು ಮೋದಿ ಅವರು ಪ್ರಧಾನಮಂತ್ರಿ ಆದರು ಮೇಲ್ಜಾತಿ ಜನ ನಮ್ಮದೇ ಸರ್ಕಾರ ಬಂದಿದೆ ಅಂತ ಹೇಳಿ ಇಲ್ಲಿ ಭಾರತದಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಮತ್ತು ಕ್ರಿಶ್ಚಿಯನ್ರ ಮೇಲೆ ಬಹಳಷ್ಟು ದೌರ್ಜನ್ಯ ಮಾಡಿದ್ದು ನೋಡ್ತಾ ಇದ್ದೆವು ಉನಾದಲ್ಲಿ ಪ್ರಕರಣ ಆಯಿತು ಹತ್ರಸದಲ್ಲಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು ಇಂಥ ಪ್ರಕರಣ ಹಿನ್ನೆಲೆಯಲ್ಲಿ ಸರ್ಕಾರ ಮೇಲ್ಜಾತಿ ಪರವಾಗಿ ಜನ ಸರ್ಕಾರ ನಿಂತಿದ್ದು ನೋಡ್ತಾ ಇದ್ದೆವು ಈ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನೋಡಿದಾಗ ಈ ಕೆಲವು ಜನ ಏನು ಗಣರಾಜ್ಯೋತ್ಸವದ ಬಗ್ಗೆ ತಿಳುವಳಿಕೆ ಇಲ್ಲದಂತ ಜನ ಅನ್ಬೋದು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ ಜಗತ್ತಿನಲ್ಲೇ ದೊಡ್ಡ ವ್ಯಕ್ತಿ ಅಂತ ಆದಂತ ವ್ಯಕ್ತಿ ಭಾರತ ಸಂವಿಧಾನ ಕೊಟ್ಟಂತ ವ್ಯಕ್ತಿ ಸಂವಿಧಾನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಂತ ನ್ಯಾಯಾಲಯಗಳು ಸಂವಿಧಾನ ಹೆಸರ ಮೇಲೆ ಸ್ಥಾಪನೆಯಾದಂತ ನ್ಯಾಯಾಲಯಗಳು ಅಲ್ಲಿ ಇದ್ದಂತ ಜಡ್ಜಸ್ ಕೂಡ ಸಂವಿಧಾನ ಪರವಾಗಿ ಕೆಲಸ ಮಾಡಬೇಕು ಈಕ್ವಾಲಿಟಿ ಬಗ್ಗೆ ಪರವಾಗಿ ಕೆಲಸ ಮಾಡಬೇಕು ಅದು ಬಿಟ್ಟು ಒಂದು ಜಾತಿಯತ ಮನೋಭಾವವನ್ನು ತೋರಿಸ್ಕೊಂಡ್ರೆ ಇದು ಭಾರತ ಕಮ್ಯುನಿಸ್ಟ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೇಂದ್ರದಲ್ಲಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಸರ್ಕಾರ ಏನು ನೀತಿಯನ್ನು ಹೊರಡಿಸ್ತಾ ಇದೆ 2014 ರಲ್ಲಿಂದ ಅದಕ್ಕೆ ಇದು ಕೂಡ ನೇರವಾಗಿ ಕಾರಣ ಆಗಿರ್ತದೆ ನಾವು ನೋಡ್ತಾ ಇದ್ದೆವು ಈ ಈ ಹೇಟ್ ಸ್ಪೀಚ್ದಲ್ಲಿ ಭಾಷಣ ಏನು ಮಾಡ್ತಾ ಇದ್ದಾರೆ ದ್ವೇಷ ಭಾಷಣ ದ್ವೇಷ ಭಾಷಣದಲ್ಲಿ ಡೈರೆಕ್ಟ್ ಆಗಿ ಹತ್ಯಾರು ಎತ್ರಿ ಮೈನಾರಿಟಿ ವಿರುದ್ಧ ಅಂತೇನು ಹೇಳಿದ್ರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿದ್ದಂಥ ರಾಜ್ಯ ಸರ್ಕಾರಗಳು ದೇಶದ್ರು